ಓಕೆನಾ ಮೇಡಮ್? ಓಕೆನೋ, ಮತ್ತೊಂದು ಇಟ್ಟಾಯ್ತಲ್ಲ, ಹೋಗಿ. ನೀನ್ ಎಲ್ಲಿಗೆ ಹೋಗ್ತಾ ಇದೀಯ? ನಿಂತ್ಕೋ. ಈ ಸೋಫಾನ ಫೈನಲೈಸ್ ಮಾಡೋದಿಕ್ಕೆ ನಾವಿಬ್ರು ಎಷ್ಟು ದಿನ ಎಲ್ಲೆಲ್ಲಿ ಸುತ್ತಿದೀವಿ ಅಂತ ನೆನ್ಪಿದ್ಯಾ ನಿಮ್ಗೆ? ಇದೆಯಲ್ಲ, ಎಷ್ಟು ಕಷ್ಟಪಟ್ಟಿದೀವಿ, ಹೇಗ್ ಮರೆಯೋಕಾಗತ್ತೆ? ಅಷ್ಟು ಕಷ್ಟಪಟ್ಟು ಸೆಲೆಕ್ಟ್ ಮಾಡಿರೋ ಸೋಫಾನ ಬಿಟ್ಟು ಅದ್ಯಾವ್ದು ಥರ್ಡ್ ಕ್ಲಾಸ್ ಸೋಫಾನ ಅಲ್ಲಿ ಇಟ್ಟಿದ್ಯಲ್ಲ, ಅದು ಮನೆ ಎಂಟ್ರೆನ್ಸ್ ಅಲ್ಲಿ ಕೂತಿದ್ಯಾ ನಿನ್ಗೆ? ಅಮ್ಮಂಗೆ ಇಷ್ಟ ಆಯ್ತಲ್ಲ, ಬಿಡು, ಪರವಾಗಿಲ್ಲ. ಮತ್ ನಿನ್ನ ಇಷ್ಟ? ಬಿಡು ಶ್ರೇಷ್ಠ, ಪರವಾಗಿಲ್ಲ, ನನ್ನ ಇಷ್ಟ ಎಲ್ಲ ಯಾವ ಲೆಕ್ಕ? ತಾಂಡವ್, ಹೀಗಿರ್ಬೇಡ ನೀನು. ನಾಳೆ ನಿಮ್ಮಮ್ಮ ಮೆಮೊರಿ ಅಂತ ಬೇರೆ ಇನ್ನೇನೋ ವಸ್ತುನ ತಂದು ಹಾಲಲ್ಲಿ ಇಟ್ರೆ ನೋಡ್ದವ್ರು ಆಡ್ಕೊಂಡು ನಗ್ತಾರಷ್ಟೇ. ತಾಂಡವ್ಗೆ ಒಂದ್ ಮನೇನು ನೆಟ್ಟಿಗಿಟ್ಕೊಳಕ್ ಬರಲ್ಲ ಅಂತ. ಇದೆಲ್ಲ ವೈಷ್ಣವ್ ಪ್ಲಾನ್ ಅನ್ಸುತ್ತೆ ಕಣ. ನೀನ್ ಇಷ್ಟೆಲ್ಲ ತಲೆ ಓಡಿಸಿ ಮನೆ ಕಟ್ಸಿದ್ರು, ಅದೊಂದ್ ಸೋಫಾ ಇಟ್ಕೊಂಡು ಮಿಡಲ್ ಕ್ಲಾಸ್ ಟಚ್ ಕೊಟ್ಬಿಟ್ಟ. ಅಷ್ಟೆಲ್ಲ ಮೆಮೊರೀಸ್ ಬಗ್ಗೆ ಮಾತಾಡ್ತಾನಲ್ಲ ಅವನು, ಅವನ್ ಮನೇಲಿ ಯಾವ ಹಳೆ ವಸ್ತು ಇಟ್ಕೊಂಡಿದ್ದಾನಂತೆ? ಅಲ್ಲೆಲ್ಲ ಹೈ ಕ್ಲಾಸ್ ಐಟಮ್ಸ್ ಇರೋದು. ಮೆಮೊರೀಸು ಎಮೋಷನ್ಸ್ ಎಲ್ಲ ನಿನ್ ಮನೆಗೆ ಮಾತ್ರನಾ, ಅವನ್ಗಿಲ್ವಾ? ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಕತೆ ಹಾಕಿರ್ಲಿ, ಆದ್ರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು, ಮಾತಾಡೋದ್ ಕಲಿಬೇಕು. ಅಂದ್ರೆ ನೀವೇನ್ ಹೇಳ್ತಿರೋದು? ಅಂಗಡಿಯವ್ರ ಹತ್ರ ಜಗಳ ಮಾಡಿ ಸೋಫಾ ತರಕಾಗತ್ತೆ, ಆದ್ರೆ ಇಲ್ಲಿ ಇವ್ರು ಬೇಡ ಅಂದ ತಕ್ಷಣ ಅದ್ ಹೇಗ್ರಿ ಸುಮ್ಮನೆ ಇರ್ತೀರಿ? ಕೆಲವೊಂದ್ಸಲ ನಮ್ಗೋಸ್ಕರ ನಾವೇ ಹೋರಾಡ್ಬೇಕು, ನಮಗ್ ಬೇಕಾಗಿರೋ ವಿಷಯಗಳಿಗೆ ಜಗಳ ಮಾಡ್ಲೇಬೇಕು. ಯಾವತ್ತಿಗೊಂದ್ಸಲನಾದ್ರೂ ನಮ್ ಕನ್ಸಿನ ಪ್ರಕಾರ ನಾವು ಬದುಕ್ಬೇಕು, ತಿಳಿತಾ? ಏನ್ ತಲೆ ಆಡಿಸ್ತೀರಿ? ಈಗ ನಿಮ್ ದೊಡ್ಡಮ್ಮ ಬಂದ್ ಬೈದ್ರೆ ಪುರ್ ಅಂತ ಹೊಟ್ಟೋಗ್ತೀರ ಅವರಿಂದ. ಎಲ್ರ ಮುಂದೆ ಹೀರೋ ಆಗ್ತಿದ್ಯಾ ಅಲ್ವಾ? ಆಗದೆ ಏನು, ಎಲ್ಲ ನೀನ್ ಅನ್ಕೊಂಡಂಗೆ ನಡೀತಿದೆ. ನೀನ್ ಆಸೆ ಪಟ್ಟಿದ್ದೆಲ್ಲ ಸಿಕ್ತಿದೆ ಅಂದ್ಮೇಲೆ ಆ ಹೀರೋ ಫೀಲ್ ಇದ್ದೇ ಇರತ್ತೆ. ಒಂದು ಸಲ ನನ್ನ ಲೈಫ್ನಲ್ಲಿ ಅದಂಗೆ ನಿನಗೆ ಆಗ್ಬೇಕು. ನೀನ್ ಆಸೆ ಪಟ್ಟಿದ್ ನಿನಗೆ ಸಿಗಬಾರದು. ನೀನ್ ಯಾವ್ದನ್ನ ಬೇಡ ಅಂತ ಅನ್ಕೊಂಡಿರ್ತೀಯೋ, ನಿನಗೆ ಯಾವ್ದು ಮ್ಯಾಚ್ ಆಗಲ್ಲ ಅಂತ ಅನ್ಸತ್ತೋ, ಅದೇ ನಿನ್ನ ಕೈನಲ್ಲಿರ್ಬೇಕು. ಆಗ ನಿನಗೆ ನನ್ನ ಯಾತನೆ ಅರ್ಥ ಆಗತ್ತೆ. ಅರ್ಥ ಆಗೋ ಥರ ಮಾಡದೆ ಬಿಡೋನೇ ಅಲ್ಲ ನಾನು. ನನ್ನ ಮೇಲೆ ಅವ್ರ ಋಣ ಇದೆ. ಎಷ್ಟೇ ಆದರೂ ಅವ್ರು ನನ್ನ ದೊಡ್ಡಮ್ಮ, ತಾಯಿ ಇಲ್ಲದೆ ಇರೋ ನನ್ನನ್ನು ಸಾಕಿದ್ದಾರೆ. ಅದೊಂದು ಸಾಕು ನಾನು ಅವ್ರ ಮುಂದೆ ಬಾಯಿ ಮುಚ್ಚೋದಕ್ಕೆ. ರೀ, ಎಲ್ಲದಕ್ಕೂ ಅದು ಅಪ್ಲೈ ಆಗಲ್ಲ ರೀ. ಕೆಲವೊಂದ್ಸಲ ನೀವು ವಾಯ್ಸ್ ರೈಸ್ ಮಾಡಬೇಕು. ಇಲ್ಲ, ನನಗೆ ಬೇಜಾರಾದರೂ ಪರವಾಗಿಲ್ಲ, ಆದರೆ ದೊಡ್ಡಮ್ಮಂಗೆ ಇಷ್ಟ ಇಲ್ಲ ಅಂದರೆ ನಾನು ಆ ಕೆಲಸ ಮಾಡಲ್ಲ. ಹ್ಞೂ, ಏನೋಪ್ಪ ಬಿಡಿ, ನಿಮ್ಮ ಯೋಚನೆಗಳು ನನ್ನ ಯೋಚನೆಗಳು ಮ್ಯಾಚ್ ಆಗ್ತಿಲ್ಲ. ನೀವೆಲ್ಲೋ ಇದ್ದೀರಿ, ನಾನೆಲ್ಲೋ ಇದ್ದೀನಿ. ಮಹಾಲಕ್ಷ್ಮಿ ಲಕ್ಷ್ಮಿ? ಹಾ, ಅದೇ ಅದೇ. ವಾ, ಇಷ್ಟು ದಿನ ಆದರೂ ಯಾಕಿದ್ ನನಗೆ ಹೊಳ್ದೇ ಇರಲಿಲ್ಲ.
ಏನೇ ಅಕ್ಕಮ್ಮ ಮುಟ್ಟಿ ಮುಟ್ಟಿ ನೋಡ್ತಿದ್ಯಾ? ನನ್ ಲಡ್ಡು ಮರಿ ನನ್ಗೋಸ್ಕರ ಇಷ್ಟೆಲ್ಲ ಮಾಡತ್ತಾ ಅಂತ ನೋಡ್ತಾ ಇದ್ದೆ. ಮಾಡ್ದೆ ಏನು, ಏನ್ ಬೇಕಾದ್ರೂ ಮಾಡ್ತಾಳೆ. ಇಲ್ ನೋಡು, ವೈಷ್ಣವ್ ಜೊತೆ ನಾನು ರೀಲ್ಸ್ ಮಾಡಿದ್ನಲ್ಲ, ಅದಕ್ಕೆ ಆಲ್ರೆಡಿ 1,000 ಲೈಕ್ಸ್ ಬಂದಿದೆ. ನನ್ ಮಗಳಾಗುಟ್ಟಿದ್ದು ನನ್ ಕರ್ಮ ಕಾಣೆ. ದೊಡ್ಡ ತಂಡ ನೀನು, ನಿನ್ಗಿಂತ ಲಕ್ಷ್ಮಿನ ಎಷ್ಟೋ ವಾಸಿ. ಅಮ್ಮ, ಆ ದಡ್ಡಿ ಜೊತೆ ನನ್ನ ಕಂಪೇರ್ ಮಾಡ್ಬೇಡ, ಆಮೇಲೆ ಚೆನ್ನಾಗಿರಲ್ಲ ನೋಡು. ಏ, ಯಾರೇ ದಡ್ಡಿ? ಅವಳ ಅವಳನ್ನ ಬಿಟ್ರೆ ಇಲ್ಲೇ ಮದ್ವೆ ಆಗೋಷ್ಟು ಸ್ಪೀಡ್ ಇದೆ ಅವಳ ಗಾಡಿ. ಆ ವೈಷ್ಣವ್ ಜೊತೆ ಓಡಾಟ ಏನು, ಅವರಮ್ಮ ಅವಳಿಗೆ ಒಡವೆ ಕೊಡೋದೇನು, ಅವಳನ್ನ ಹೊಗಳೋದೇನು, ನೀನು ಇದೀಯ ಕೆಲ್ಸಕ್ಕೆ ಬಾರ್ದೇ ಇರೋ ವಿಡಿಯೋನ ಮಾಡ್ಕೊಂಡು ಆದಷ್ಟು ಬೇಗ ಆ ಪುರೋಹಿತ್ರ ಹತ್ರ ನಿನ್ ಜಾತಕ ಏನಾಯ್ತು ಅಂತ ಕೇಳ್ಬೇಕು. ನಿನ್ಗೂ ವೈಷ್ಣವ್ಗೂ ಸೆಟ್ ಆದ್ರೆ ಆ ಕಾವೇರಿ ಬೇರೆ ಕಡೆ ಹೆಣ್ಣು ಹುಡ್ಕೋಕು ಮೊದ್ಲು ಇಬ್ರಿಗೂ ಸಂಬಂಧನ ಕುದುರಿಸ್ಬಿಡ್ಬೇಕು. ಏನ್ರಿ ಮಾತಾಡ್ತಿದ್ದೀರಾ? ಕಾವೇರಿ ಅದ್ಗೆ ವೈಷ್ಣವ್ಗೆ ಹುಡುಗಿ ಹುಡ್ಕೋದ? ಅದೆಲ್ಲ ನಿಮ್ಗೆ ಯಾಕೆ? ನೀವು ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ, ಅದೇನು ಅಂತ ಸರಿಯಾಗಿ ಹೇಳಿ. ಓ, ನಿಮ್ಮ ಮನೆ ವಿಷಯ ನಿಮ್ಗೆ ಗೊತ್ತಿರಲ್ವಾ? ಸುಮ್ಮನೆ ನಾಟಕ ಬೇರೆ. ಸರಿಯಾಗಿ ಹೇಳ್ರಿ. ನಿಮ್ಮ ಅತ್ತಿಗೆ ಪುರೋಹಿತ್ರ ಹತ್ರ ಹೇಳಿದಾರಂತೆ. ಅಕ್ಕ ತಂಗಿ ನನಗಿಂತಲೂ ಸ್ಪೀಡ್ ಇದ್ದಾರಂತಾಯ್ತು. ಗುಡ್. ನಿಮ್ ಕಣ್ಣಿಗೂ ಅವರಿಬ್ರು ಜೋಡಿ ಚೆನ್ನಾಗಿದೆ ಅನ್ಸಿದ್ರೆ ಇನ್ನೇನಕ್ ತಡ ಮದ್ವೆ ಮಾಡಿಸ್ಬಿಡೋದೆ. ಅದೇನೋ ಕೀರ್ತಿ ಜೊತೆ ಲವ್ ರಿಲೇಶನ್ಶಿಪ್ಪು ಅದೆಲ್ಲ. ಆ ಶಿಪ್ಪು ಗಿಪ್ಪು ಎಲ್ಲ ಯಾವ್ದು ನಡೆಯೋದಿಲ್ಲ ಇಲ್ಲಿ. ಆ ಶಿಪ್ನ ಮುಳುಗ್ಸೋದು ಯಾವ ಮಹಾ ದೊಡ್ಡ ಕೆಲ್ಸ? ನಮ್ ಮನೆ ಗಂಡ ಹುಡುಗರಿಗೆ ಎಂತ ಹುಡುಗಿರ್ನ ತರಬೇಕು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತಿದೆ. ಈಗ ನಿನ್ಗೆ ಭಾಗ್ಯ ಅಂತ ಒಳ್ಳೆ ಹುಡುಗಿನ ತಂದು ಕಟ್ಲಿಲ್ವಾ? ನಿನ್ ತಮ್ಮಂಗೂ ನಾವು ಅದೇ ಕೆಲ್ಸ ಮಾಡೋದು. ಭಾಗ್ಯಂತರ ಒಳ್ಳೆ ಹುಡುಗಿನ ನನಗೆ ಕಟ್ಟಿ ನನ್ನ ಜೀವನ ಪಾವನ ಮಾಡ್ದಂಗೆ ಅವನ ಲೈಫು ಉದ್ಧಾರ ಮಾಡಮ್ಮ. ವೈಷ್ಣವ್, ಲೈಫಲ್ಲಿ ಎಲ್ಲ ಚೆನ್ನಾಗಿದ್ರೆ ಲೆಕ್ಚರ್ ಕೊಡೋದು ಸುಲಭ. ಎಲ್ಲ ನಾವು ಅನ್ಕೊಂಡಂಗೆ ಆದರೆ ನಿನ್ನ ವಯಸ್ಸು ಇದನ್ನ ಯಾರಿಗೋಸ್ಕರ ಬರ್ದ, ಇದಕ್ಕೆ ಸ್ಫೂರ್ತಿ ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತಾಗೋ ಟೈಮ್ ಬರುತ್ತೆ ಬೇಬಿ. ಎಲ್ಲ ಅನ್ಕೊಂಡ ಹಾಗೆ ಆದರೆ ಏನ್ ಹಾಗಂದ್ರೆ? ಅದೇ ನಾವು ಅನ್ಕೊಂಡಂಗೆ ಎಲ್ಲ ನಡೆದು ನಿನ್ನ ವೈಷ್ಣವ್ ಎಂಗೇಜ್ಮೆಂಟ್ ಆದ್ರೆ ಅಂತ. ಆಗ ಅವನು ಈ ಹಾಡನ್ನ ನಿನ್ಗೋಸ್ಕರ ಬರ್ದಿದ್ದು ಅಂತ ಓಪನ್ ಆಗಿ ಹೇಳ್ಕೋಬಹುದಲ್ಲ. ಎಲ್ಲ ಆಸೆ ಪಟ್ಟಾಗ ಆದ್ರೆ, ಎಂಗೇಜ್ಮೆಂಟ್ ಆದ್ರೆ, ಮದ್ವೆ ಆದ್ರೆ, ಈ ಆದ್ರೆ ಹೋದ್ರೆ ಯಾಕೆ? ಯಾಕೆ ನಿಂಗೆ ಡೌಟ? ನಂಗೂ ವೈಷ್ಣವ್ಗೂ ಎಂಗೇಜ್ಮೆಂಟ್ ಆಗಲ್ವಾ ಹಾಗಾದ್ರೆ? ನಾನ್ ಯಾವಾಗ ಹಾಗಂದೆ ಬೇಬಿ? ಮತ್ ಈ ಆದ್ರೆ ಹೋದ್ರೆ ಯಾಕಂತ್ಯ? ನಾನ್ 100% ಶೋರ್ ಇದ್ದೀನಿ, ವೈಶ್ 100% ಶೋರ್ ಇದ್ದಾನೆ. ಆಮೇಲೆ ಮುಗೀತಲ್ಲ, ನಾನು ವೈಶ್ ಮದ್ವೆ ಆಗೇ ಆಗ್ತೀವಿ, ದೆನ್ ವಾಟ್ಸ್ ದ ಪ್ರಾಬ್ಲಮ್? ಅಯ್ಯೋ, ನಾನೇನೋ ಮಾತಾಗಂದ್ರೆ ಅದ್ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತೀಯಾ? ನನ್ನ ವೈಷ್ಣವ್ ಮದ್ವೆ ಬಗ್ಗೆ ಚಿಕ್ಕ ಅಪಶ್ರುತಿ ಬಂದ್ರು ನನಗೆ ತಡ್ಕೊಳಕ್ ಆಗಲ್ಲ ಮಾಮ್. ಯಾವತ್ತೂ ಈ ತರ ಮಾತಾಡ್ಬೇಡ. ಓ ಸಾರಿ ಸಾರಿ, ಆಯ್ತಾ? ನಾನು ವೈಶ್ ಮದ್ವೆ ಆಗ್ತೀನಿ, ಆಗ್ಲೇಬೇಕು. ಅವನ್ ಬಿಟ್ಟು ನಾನು, ನನ್ನ ಬಿಟ್ಟು ಅವನು ಬದುಕೋದಕ್ ಸಾಧ್ಯನೇ ಇಲ್ಲ. ವಿ ಆರ್ ಮೇಡ್ ಫಾರ್ ಈಚ್ ಅದೋ ಮಾಮ್. ನಾನು ಅವನ್ನ ಎಷ್ಟ್ ಪ್ರೀತಿಸ್ತೀನೋ ಅದಕ್ಕಿಂತ ಜಾಸ್ತಿ ಅವನ್ ನನ್ನ ಪ್ರೀತಿಸ್ತಾನೆ. ಭಾವ ಅಪರೂಪಕ್ಕೆ ಹೆಂಡತಿಗೆ ಇಷ್ಟ ಆಗೋ ತರ ಕೆಲಸ ಮಾಡಿದಾರಲ್ಲ, ಅದಕ್ಕೆ ಹಳೇದೆಲ್ಲ ಉಫಿ. ಎಲ್ಲ ಮರ್ತೆ ನಾನು. ಅವ್ರು ನಿಮ್ಗೋಸ್ಕರ ಇಷ್ಟ ಚೆನ್ನಾಗಿರೋ ಒಡವೆ ತಂದಿದ್ದಾರೆ ಅಂದ್ರೆ ನನ್ಗ ಅವ್ರ ಮೇಲಿರೋ ಸಿಟ್ಟೆಲ್ಲ ಹೋಯ್ತು. ಸರಿ, ಈಗ್ಲಾದ್ರೂ ದೊಡ್ಡ ಮನ್ಸು ಮಾಡಿ ಕ್ಷಮಿಸೋದಿಲ್ಲ ಮಹಾತಾಯಿ. ಈಗ ಒಂದ್ ಕೆಲಸ ಮಾಡೋಣ, ಇದನ್ನೆಲ್ಲ ವಾಪಸ್ ಬ್ಯಾಗಲ್ಲೇ ಇಟ್ಬಿಡೋಣ. ನಾವ್ ಹಾಗೆಲ್ಲ ಕೈ ಹಾಕಿ ಕೆದಕಿ ನೋಡ್ಬಾರ್ದು ಅಲ್ವಾ? ನಾವ್ ಮೊದ್ಲೇ ನೋಡಿ ತಪ್ಪ ಮಾಡಿದ್ವಿ, ಒಂದೊಳ್ಳೆ ಸರ್ಪ್ರೈಸ್ ಹಾಳಾಯ್ತು ನೋಡು. ಭಾವ ತಾವಾಗೆ ಬಂದು ಬ್ಯಾಗಿಂದ ತೆಗೆದು ನಿನ್ ಕೈಗೆ ಹಾಕಿದಿದ್ರೆ ನಿನ್ ಮುಖ ಎಷ್ಟ್ ಅರಳಿರೋದಲ್ವಾ? ಈ ಯೂಸ್ಲೆಸ್ ಹುಡುಗಿನ ಭಗವಂತ ನನಗೆ ಯಾಕೆ ಕಟ್ಟಿದ್ನೋ ಗೊತ್ತಿಲ್ಲ.
ಲಡ್ಡು. ಇವಳು ಯಾಕೆ ಹೀಗೆ ಸಿಟ್ಟಲ್ಲಿ ಹೋಗ್ತಿದ್ದಾಳೆ, ಮತ್ತೆ ಭಾವನ್ ಜೊತೆ ಜಗಳ ಆಡಕ್ ಹೋಗ್ತಿದ್ದಾಳೋ ಹೇಗೆ? ಏನ್ ಆಂಟಿ ಇದೆಲ್ಲ, ಏನ್ ಮಾಡೋದಕ್ಕೆ ಹೊರಟಿದ್ದೀರಾ? ಕೀರ್ತಿ, ನಾನು ನಿಮ್ಮನ್ನ ಎಷ್ಟು ನಂಬಿದ್ದೆ, ಆದ್ರೆ ನೀವು ನೀವು ಈ ತರ ಮಾಡ್ತೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಕೀರ್ತಿ ಅಂತದ್ದು ಏನೈತಿ ಈಗ, ಯಾಕೆ ಕಿರಿಸ್ತಾ ಇದೀಯಾ? ಯಾಕೆ, ನಿಂಗೇನು ಗೊತ್ತಿಲ್ವಾ? ಗೊತ್ತಿದ್ರೆ ನಿನ್ನ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಸಮಾಧಾನ, ಯಾಕೆ ಈ ತರ ಒಳ್ಳೆ ಬಿರುಗಾಳಿ ತರ ಬರ್ತಿದ್ಯಾ? ಇಷ್ಟೆಲ್ಲ ಆದ್ಮೇಲೆ ಇನ್ ಹೇಗೆ ಬರ್ಬೇಕಿತ್ತು? ಕೀರ್ತಿ ಪ್ಲೀಸ್ ಕಾಮ್ ಡೌನ್. ಏನ್ ಕಾಮ್ ಡೌನ್? ಅಲ್ಲ, ನಿಮ್ಮಮ್ಮ ಹೀಗ್ ಮಾಡ್ಬೋದಾ? ನೀನೇ ಹೇಳು. ಹೀಗ್ ಮಾಡ್ಬೋದಾ, ಹೀಗ್ ಮಾಡ್ಬೋದಾ ಅಂದ್ರೆ ಏನು, ಹೇಗೆ? ನೀನಿನ್ನು ವಿಷಯ ಹೇಳ್ತಿಲ್ಲ. ಅದ ಅವ್ರನ್ನ ಕೇಳು, ಅವರೇ ಹೇಳ್ತಾರೆ. ಅವ್ರನ್ನ ನಂಬ್ಕೊಂಡ್ ಕೂತಿದ್ದಕ್ಕೆ ಚೆನ್ನಾಗೇ ಆಯ್ತಲ್ಲ. ಕೀರ್ತಿ, ನಿಧಾನಕ್ಕೆ ಮಾತಾಡು ಅಂತ ಹೇಳ್ತಿದ್ದೀನಲ್ಲ, ಮನೆಗೆ ಬರ್ತಾ ಇತ್ತರ ಕಿರಿಚ್ಕೊಂಡು ಮಾತಾಡೋದು ಸರಿ ಕಾಣಲ್ಲ. ಏನೇ ಇದ್ರು ಕೂತ್ ಮಾತಾಡ್ಬೇಕು. ಕೂತ್ ಮಾತಾಡೋದಕ್ಕೆ ಬೇರೆ ಸಂಬಂಧ ಹುಡುಕ್ತಿದ್ರೆ ನಾನು ಇನ್ನೇನ್ ಕೂರೋದು? ಭಾವ ಭಾವ, ಒಂದ್ ನಿಮಿಷ ನಾನ್ ನಿಮ್ ಹತ್ರ ಮಾತಾಡ್ಬೇಕು. ನಿನ್ನ ಹತ್ರ ನನ್ಗೇನ್ ಮಾತು? ಮೋರೋವರ್ ಈ ಚಿಲ್ಡ್ರೆ ಮಾತುಗಳಿಗೆಲ್ಲ ಟೈಮ್ ಕೊಡೋಷ್ಟು ಖಾಲಿ ಕೂತಿಲ್ಲ ನಾನು. ಅಧಿಕ ಪ್ರಸಂಗ ಮಾಡ್ದೆ ಹೋಗು. ಭಾವ 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 ಲಡ್ಡು ಲಡ್ಡು ಭಾವ ಭಾವ. ಈ ಲಡ್ಡು ಏನ್ ಮಾಡಕ್ ಹೊಟ್ಟಿದ್ಯ ನೀನು? ಯಾಕೆ ಇಷ್ಟೊಂದು ಸಿಟ್ಟು ನಿನ್ಗೆ? ಸಿಟ್ಟು ಇನ್ನು ಬದುಕಿದೀನಲ್ಲ, ಸಿಟ್ಟು ಬಂದೇ ಬರುತ್ತೆ. ಅದೇನಾಗುತ್ತೋ ಆಗ್ಲಿ, ನಾನು ಇವತ್ತು ಭಾವನ್ ಜೊತೆ ಮಾತಾಡ್ಲೇಬೇಕಕ್ಕಮ್ಮ. ನೋಡು, ನಿನ್ ಜೊತೆ ಈ ತರ ನಡ್ಕೊಂಡೆ ನಾನು ನೋಡ್ಕೊಂಡು ಸುಮ್ನಿರಲ್ಲ. ನೀನಿಗ್ ನನ್ ಮಾತು ಕೇಳ್ತೀವಲ್ವೋ? ನೀನ್ ಅವ್ರ ಹತ್ರ ಏನು ಮಾತಾಡ್ತಿಲ್ಲ, ಏನು ಕೇಳ್ತಿಲ್ಲ. ನಾನ್ ಹೋಗ್ತೀನಕ್ಕಮ್ಮ. ನೋಡು ಲಡ್ಡು, ಇದನ್ನ ಇಲ್ಲಿಗೆ ಬಿಟ್ಬಿಡು ದಯವಿಟ್ಟು. ಲಡ್ಡು, ನನ್ನ ತಡಿಬೇಡ. ನೀನೀಗ ಸುಮ್ನೆ ಅಂಗಡಿಗೆ ಹೋಗ್ತಿದ್ಯಾ ಅಷ್ಟೇ, ಸಾಧ್ಯನೇ ಇಲ್ಲ. ಲಡ್ಡು ಭಾಗ್ಯ, ಲೇ ಭಾಗ್ಯ ಎಲ್ಲಿದೆಯೆ? ನೋಡು ಲಡ್ಡು, ದಯವಿಟ್ಟು ಅರ್ಥ ಮಾಡ್ಕೊ, ನಿಮ್ ಭಾವ ಏನು ಕೋಪದಲ್ಲಿ ಹಾಗೆಲ್ಲ. ಭಾಗ್ಯ, ನಿಮ್ ಅತ್ತೆ ಕರಿತಿದ್ದಾರೆ, ಒಳಗ್ ಹೋಗು. ನೀನ್ ಅಂಗಡಿಗೆ ಹೋಗು, ಅವ್ರಿಗೆ ಅದೇನ್ ಕೆಲ್ಸ ಇದೆಯೋ ಹೋಗ್ ನೋಡಕ್ಕಮ್ಮ, ನನ್ನ ನೋಡ್ಕೋತೀನಿ. ಲಡ್ಡು ಪ್ಲೀಸ್ ಕಣೆ. ಎಷ್ಟೊತ್ತು ಬರೋದಕ್ಕೆ? ಹಾತೆ ಬಂದೆ, ಇಲ್ಲೇ ಇದೀನಿ, ಬಂದೆ ಬಂದೆ. ನೋಡು, ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ, ನನಗೆ ಸಿಟ್ಟು ಬರ್ಸ್ಬೇಡ, ಬಯಸ್ಕೋಬೇಡ. ನೀನ್ ಇಲ್ಲಿಂದ ನೇರವಾಗಿ ಅಂಗಡಿಗೆ ಹೋಗ್ತಿದ್ಯಾ ಅಷ್ಟೇ, ಅಂಗಡಿಗೆ. ಇಲ್ಲ ಅಕ್ಕಮ್ಮ, ಇಷ್ಟ ದಿನ ಆಗಿದ್ದಾಯ್ತು, ಬಡವ್ರ ಮನೆ ಹುಡುಗಿ, ಹೇಳೋರ್ ಕೇಳೋರ್ ಯಾರು ಇಲ್ಲ ಅನ್ಕೊಂಡಿದಾರೆ. ಆದ್ರೆ ನಿಮ್ಗೆ ಅಂತ ನಾನಿದ್ದೀನಿ. ನಿನ್ಗೆ ಅನ್ಯಾಯ ಆದ್ರೆ ನಾನು ಸುಮ್ನಿರಲ್ಲ ಅಂತ ತೋರಿಸ್ತೀನಿ ಕಣೆ, ಬಿಡಲ್ಲ ನಾನು. ಬಿಟ್ಸ್ ಹೇಳೋದಕ್ಕೆ ಇನ್ನೇನು ಉಳ್ದಿಲ್ಲ ಅಂಕಲ್, ನಾನ್ ನಿಮ್ಮ ಮೇಲೆ ಇಟ್ಟಿದ್ ನಂಬಿಕೆ ಮುರ್ದು ಹೋಗಿದೆ. ನೀನ್ ಸುಮ್ನೆ ನನಗೆ ಸಿಟ್ಬರಿಸಿದ್ಯಾ ಕೀರ್ತಿ? ಅಪ್ಪ ಅಮ್ಮನ ಮುಂದೆ ಈ ತರ ಬಿಹೇವಿಯರ್ ನನಗೆ ಇಷ್ಟ ಆಗಲ್ಲ. ನಾನು ನಿನ್ ತರ ಕಿರ್ಚಾಡ್ಕೊಂಡು ಮಾತಾಡ್ಲಾ, ಚೆನ್ನಾಗಿರುತ್ತಾ ಅದು? ನಂಗೆ ಆಗ್ತಿರೋ ಸಂಕಟಕ್ಕೆ ನಾನು ಕಿರ್ಚಾಡ್ದೆ ಏನು ಮಾಡ್ಲಿ? ಓ ಫಾರ್ ಗಾಡ್ ಸೇಕ್, ಇವಾಗ ಅಂತದ್ದು ಏನಾಯ್ತು ಅಂತ ಹೇಳ್ತೀಯಾ? ನಿಮ್ಮಮ್ಮ ನಿನಗೆ ಬೇರೆ ಹುಡುಗಿನ ಹುಡುಕಿ ಅವಳ ಜೊತೆ ಮದುವೆ ಮಾಡಿಸ್ತಿದ್ದಾರೆ. ಇದ್ ಸರಿ ನಾ ಹೇಳು? ಅತ್ತಿಗೆ ಯಾಕೆ ಸುಮ್ಮನಿದ್ದೀರಾ? ನಾನು ಆಗ್ಲೇ ಅದನ್ನೇ ಕೇಳಿದ್ದು. ವೈಷ್ಣವ್ ಜೊತೆ ಕೀರ್ತಿ ಮದುವೆ ಮಾಡ್ತಿರೋ ಅಥವಾ ಅವನಿಗೆ ಬೇರೆ ಹುಡುಗಿ ಹುಡುಕ್ತಿದ್ದೀರೋ? ಈಗ ಅವಳು ಅದನ್ನೇ ಕೇಳ್ತಿದ್ದಾಳೆ, ಆನ್ಸರ್ ಮಾಡಿ. ಮಾತಾಡಿ ಅಂತ, ನೀವು ನನ್ನ ವೈಷ್ಣವ್ ಮದುವೆಗೆ ಹೋಗ್ತಿದ್ದು ಸುಳ್ಳ.
ಅಮ್ಮ ಯಾಕೆ ಫೇಕ್ ಪ್ರಾಮಿಸ್ ಮಾಡ್ತಾಳೆ ಕೀರ್ತಿ? ಅದರಲ್ಲೂ ನನ್ನ ಲವ್ ವಿಷಯದಲ್ಲಿ ಅಮ್ಮ ಹಾಗೆಲ್ಲ ಮಾಡಲ್ಲ. ಅದು ಅವ್ರ ಬಾಯಿಂದಲೇ ಬರಲಿ. ಹೇಳಿ ಆಂಟಿ, ನನಗೆ ಸಿಕ್ಕಿರೋ ನ್ಯೂಸ್ ನಿಜಾನ ಸುಳ್ಳ ನೀವೇ ಹೇಳಬೇಕು. ಏನೇ ಕಾವೇರಿ, ಇದೆಲ್ಲ ನೀನು ಈ ಮದುವೆಗೆ ಒಪ್ಕೊಂಡಿದ್ಯ ಅಂತ ನಾನು ಅಂದ್ಕೊಂಡಿದ್ನಲ್ಲ. ಹಬ್ಬ, ಇವಳನ್ನ ಕರ್ದು ಕರ್ದು ನನ್ ಗಂಟ್ಲು ಹರಿದೋಗತ್ತೆ, ಆದ್ರೆ ಇವಳು ಮಾತ್ರ ಬರಲ್ಲ. ಲೇ ಭಾಗ್ಯ ಅತ್ತೆ, ಒಂದ್ಸಲ ಕರೆದ್ರೆ ಎರಡ್ ಸಲ ಕರೆದ್ರೆ ಹೋಗ್ ಕೂಡ್ದು, ಕರ್ದು ಕರ್ದು ಅತ್ತೆದ ಗಂಟ್ಲು ಹರಿದೋಗ್ಲಿ, ಆಮೇಲೆ ಹೋಗಿ ವಿಚಾರಿಸೋಣ ಅಂತ ನೀನು ಹರಕೆ ಏನಾರು ಹೊತ್ತಿದೀಯ? ಅಯ್ಯೋ ಇಲ್ಲ ಅತ್ತೆ, ಇವ್ರ ಆಫೀಸ್ಗೆ ಹೊರಟಿದ್ರಲ್ಲ. ನಿಲ್ಸಮ್ಮ ತಾಯಿ, ನಿನ್ನ ಹತ್ರ ನೆಪಗಳ್ದು ಒಂದ್ ದೊಡ್ಡ ಚೀಲಾನೇ ಇದೆ. ಏನಾದ್ರು ಕೇಳಿದ್ರೆ ಸಾಕು, ಒಂದ್ ನೆಪ ತೆಗಿತೀಯ ಎಸಿತೀಯ. ಅದ್ ಸರಿ, ನಿನ್ ತಂಗಿ ಲಕ್ಷ್ಮಿಯಲ್ಲಿ? ಅವಳು ಹೋದ್ಲು ಅತ್ತೆ, ಅಂಗಡಿ ಕಳಿಸ್ದೆ. ಅಂಗಡಿಗ? ಅಷ್ಟ್ ಬೇಗ ಅವಳನ್ನ ಅಂಗಡಿಗೆ ಕಳಿಸ್ಬಿಟ್ಟಿಯ? ಏನೇ ಭಾಗ್ಯ ನೀನು, ಅವಳ ಕಳ್ಸಕ್ ಮುಂಚೆ ನನ್ನ ಒಂದ್ ಮಾತು ಕೇಳ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ? ಯಾಕತ್ತೆ, ಏನಾದ್ರು ಕೆಲ್ಸ ಇತ್ತಾ? ಇಲ್ದೆ. ಮತ್ತೆ ನಿನ್ ತಂಗಿಗೆ ನಾನೊಂದು ಗಂಡ ನೋಡಿದ್ದೆ. ಅವಳು ಮಧ್ಯಾಹ್ನ ಬಂದ್ರೆ ಇವತ್ತೇ ಮಾತುಕತೆ ಮುಗಿಸ್ಬಿಡ್ತೀನಿ, ನನ್ ಕೆಲ್ಸಾನೂ ಆದಂಗಾಗತ್ತೆ. ಸರಿ ಅತ್ತೆ, ಹೇಳ್ತೀನಿ. ಆದ್ರೆ ನೀವು ಹುಡುಗ ಯಾರು? ನಿನಗೆ ಯಾಕ ಅವಸರ? ಅಂತ ಇಂತ ಹುಡುಗ ನೋಡಲ್ಲ ಅಂತ ನಾನು ಅವತ್ತೇ ಹೇಳಿಲ್ವಾ? ಮತ್ತಿನ್ನೇನು, ಅವಳು ಬರ್ಲಿ, ಇಬ್ಬರನ್ನು ಕೂರ್ಸಿ ಹೇಳ್ತೀನಿ. ನಿನ್ಗೊಂದ್ಸಲ ಅವಳಿಗೊಂದ್ಸಲ ಹೇಳ್ತಾ ಕೂತ್ಕೊಂಡ್ರೆ ನನ್ಗೆ ಆಯಾಸ ಆಗತ್ತೆ ಮಾತಾಡಿ ಮಾತಾಡಿ. ನಿಂಗೆ ಗೊತ್ತಲ್ಲ ನನಗೆ ಮಾತು ಸ್ವಲ್ಪ ಕಡಿಮೆ. ಸರಿ ಅತ್ತೆ, ಆಮೇಲೆನೆ ಹೇಳಿ. ಹೀ ಅಂತ 32 ಹಲ್ ತೋರಿಸ್ಕೊಂಡು ನಿಂತಿರ್ಬೇಡ, ಅಲ್ಲಿ ಬಂಡಿ ಕೆಲಸ ಬಿದ್ದಿದೆ. ನಿನ್ ತಂಗಿ ಬರೋದು ಮಧ್ಯಾಹ್ನ ಆಗತ್ತೆ, ಅಷ್ಟರಲ್ಲಿ ಬೆಡ್ಶೀಟ್ಗಳು ಪಿಲ್ಲೋ ಕವರ್ಗಳು ಎಲ್ಲ ನೆನೆಸಿ ಒಗೆದಿಡು, ಮಧ್ಯಾಹ್ನದೊಳಗೆ ಎಲ್ಲ ಕೆಲಸ ಮುಗಿಬೇಕು. ಅರ್ಥ ಆಯ್ತಾ? ಸರಿ. ಹೋ ಹೋ. ನಾನು ನನ್ನ ಮಗನ್ಗೆ ಬೇರೆ ಹುಡುಗಿ ನೋಡ್ತಾ ಇದ್ದೀನಿ ಅಂತ ಇವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರನ ನೀವೇ ಕೊಡಬೇಕು. ಬೇರೆ ಕಡೆ ಸಂಬಂಧ ನೋಡ್ತಾ ಇರೋ ನೀವು, ಅದನ್ನ ಕೇಳೋಣ ಅಂತ ನಾನ್ ಬಂದಿದ್ರೆ ನೀನ್ ತಿರುಗಿಸಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ನನಗೆ ಹೇಗ್ ಗೊತ್ತಿರುತ್ತೆ? ನಿಮಗಲ್ದೆ ಇನ್ಯಾರನ್ ಕೇಳಲಿ? ಕೀರ್ತಿ ತಾಯಿ ನೀವೇ ತಾನೇ, ನಿಮ್ಮನ್ನೇ ಕೇಳಬೇಕು. ನನ್ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ, ಇವಳು ಏನೋ ಲೆಕ್ಕಾಚಾರ ಮಾಡ್ತಿರೋ ತರ ಇದೆಯಲ್ಲ. ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ಅವ್ರನ್ನೇನ್ ಕೇಳ್ತಿದ್ಯಾ? ನೀನ್ ಉತ್ತರ ಕೊಡು. ವಿಧಿ, ಅವಳು ಯಾಕೆ ಈಗ ಕಾವೇರಿ ನಿನ್ಗೆ ಏನಾಗಿದೆ, ಯಾಕೆ ಹೀಗಾಡ್ತಾ ಇದೀಯ? ವಿಧಿ, ಏನಮ್ಮ ನನ್ನ ಐಪ್ಯಾಡ್ ತಗೊಂಡ್ ಬಾ. ಯಾಕೆ ಹೇಳ್ದಷ್ಟ್ ಮಾಡು. ಐಪ್ಯಾಡ್ ಯಾಕಮ್ಮ? ಅದ್ಗೆ ನೀವು ಹೇಳ್ಬೇಕಾಗಿರೋದು ಒಂದ್ ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದೀರಿ ಅಂತ ಅನಿಸ್ತಿಲ್ವಾ? ಸಿಂಪಲ್ ಪ್ರಶ್ನೆ, ನೀವ್ ಇವನಿಗೆ ಬೇರೆ ಕಡೆ ಸಂಬಂಧ ನೋಡ್ತಿದ್ದೀರೋ ಇಲ್ವೋ ಅಂತ ಕೀರ್ತಿ ಕೇಳ್ತಿದ್ದಾಳೆ, ಹೌದು ಇಲ್ಲ ಅಷ್ಟೇ ಆನ್ಸರ್ ಮಾಡ್ಬೇಕಲ್ವಾ? ಆಂಟಿ, ನೀವು ಬೇಕು ಅಂತಲೇ ನಮ್ಮನ್ನ ಮಿಸ್ಲೀಡ್ ಮಾಡ್ತಿದ್ದೀರಾ. ಅಮ್ಮ ಇದ್ರಲ್ಲಿ ಏನಮ್ಮ ಇದೆ, ಡೈರೆಕ್ಟ್ ಆಗಿ ಹೇಳಿದ್ರೆ ಆಯ್ತಲ್ಲ, ಯಾಕೆ ಇಷ್ಟು ಟೆನ್ಷನ್ ಕೊಡ್ತಾ ಇದ್ಯಾ? ಅಮ್ಮ ವಿಷಯ ಕ್ಲಿಯರ್ ಆಯ್ತಲ್ಲ, ಇನ್ನೇನು ಯೋಚನೆ? ಇವತ್ತು ಹೋಗೋದಿದ್ರೆ ಇವತ್ತೇ ಹೋಗೋಣ. ಹಾಗಲ್ಲ ಪುಟ್ಟ, ಸಂಬಂಧಗಳು ನಂಬಿಕೆಯಿಂದ ಬೆಳಿಬೇಕು, ಒತ್ತಾಯದಿಂದ ಅಲ್ಲ. ಇವ್ರಿಗೆ ಸ್ವಲ್ಪ ಟೈಮ್ ಬೇಕು ಕಣ, ಅರ್ಜೆಂಟ್ ಮಾಡೋದು ಬೇಡ. ನೋ ಆಂಟಿ, ಐ ನೋ ಐ ಆಮ್ ಅಟ್ ಫಾಲ್ಟ್, ಪ್ಲೀಸ್ ನೀವು ಹಾಗೆಲ್ಲ ಅನ್ಕೋಬೇಡಿ. ಅಯ್ಯೋ ನೀನು ಹೆದರ್ಕೋಬೇಡ್ವೆ ಹುಡುಗಿ,
ನನಗಂತೂ ಯಾವತ್ತಿದ್ರೂ ನೀನೇ ಸೊಸೆ. ಆದ್ರೆ ನಿನಗೂ ಆ ನಂಬಿಕೆ ಬೆಳಿಬೇಕಲ್ವಾ ನಮ್ಮ ಮೇಲೆ? ಸೊ ಆರಾಮಾಗಿ ಯೋಚನೆ ಮಾಡಿ ಆಮೇಲೆ ಈ ಸಂಬಂಧ ಬೆಳೆಸೋದ್ರ ಬಗ್ಗೆ ಮಾತಾಡೋಣ. ಕಾವೇರಿ, ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ನೀವು ನಮ್ಮ ಮನೆಗೆ ಬರೋದಿದ್ರೆ ಇವತ್ತು ಆರಾಮಾಗಿ ಬರ್ಬೋದು. ಅರ್ಜೆಂಟಾಗಿ ಏನು ಮಾಡಿದ್ರು ಅನಾಹುತಾನೆ. ಎರಡು ದಿನ ಟೈಮ್ ತಗೊಳ್ಳಿ. ಅದಲ್ಲದೆ ಈ ಇರುಸ್ಮುರುಸಿಂದ ಹೊರಗಡೆ ಬರೋದಕ್ಕೆ ನನಗೂ ನಿಮಗೂ ಇಬ್ಬರಿಗೂ ಟೈಮ್ ಬೇಕು. ಟೆನ್ಷನ್ ಬೇಡ, ಆರಾಮಾಗಿ ಮುಂದುವರ್ಸೋಣ. ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ ಆಂಟಿ, ಇನ್ಯಾವತ್ತೂ ಈ ಥರ ಆಗಲ್ಲ. ಇಟ್ಸ್ ಓಕೆ. ಸಾರಿ ಅಂಕಲ್, ಸಾರಿ ವೈಶ್. ನಂಗೆ ನಿಜವಾಗ್ಲೂ ಒಂಥರ ಆಗ್ತಿದೆ. ಅದಕ್ಕೆ ಅಮ್ಮ ಟೈಮ್ ತಗೊಳ್ಳಿ ಅಂತ ಹೇಳಿದ್ದು, ನನಗೂ ಅದೇ ಸರಿ ಅನ್ನಿಸ್ತಿದೆ. ಎಲ್ರಿಗೂ ಮನ್ಸು ಹಾಳಾಗಿದೆ, ಅದ್ರ ಪಾಡಿಗೆ ಅದು ಸರಿ ಹೋಗ್ಲಿ. ಸುಮ್ಮನೆ ಅರ್ಜೆಂಟ್ ಮಾಡೋದು ಬೇಡ. ಆಂಟಿ ನಿಮಗೆ ಓಕೆ ಅಲ್ವಾ? ಬಾ ಕೀರ್ತಿ. ಸಾರಿ ಪುಟ್ಟ, ನಿನ್ ಹುಡುಗಿ ಜೊತೆ ಹಾಗೆ ನಡ್ಕೊಂಡಿದ್ದಕ್ಕೆ ಬೇಜಾರಾಯ್ತಾ? ಇಲ್ಲ ಅಮ್ಮ, ನನ್ಗೆ ಅರ್ಥ ಆಗತ್ತೆ. ನಮ್ಮ ಮನೆ ಸೊಸೆಗೆ ನಮ್ಮ ಮೇಲೆ ನಂಬಿಕೆ ಇರ್ಬೇಕು ಕಣ. ಅದು ಹೇಗೋ ಅವಳು ಅನ್ಕೊಂಡ್ಲು ನಿಮ್ಮ ಖುಷಿಗೆ ನಾನು ಅಡ್ಡ ಬರ್ತೀನಿ ಅಂತ. ಅದಕ್ಕೆ ನಂಗೆ ಸಿಟ್ಟು ಬಂತು. ಸಾರಿ ಪುಟ್ಟ. ಇಲ್ಲ ಅಮ್ಮ, ಆಕ್ಚುಲಿ ನಾನು ಸಾರಿ ಕೇಳಬೇಕು. ಅವ್ರು ಅಷ್ಟೊಂದೆಲ್ಲ ಹೇಳ್ತಿರ್ಬೇಕಾದ್ರೆ ನನಗೂ ಸ್ವಲ್ಪ ಭಯ ಆಯಿತು, ಅಮ್ಮ ಹೀಗೆಲ್ಲ ಮಾಡಿದ್ಲ ಅಂತ. ಸಾರಿ ಅಮ್ಮ. ಬಿಡು, ಈಗೆಲ್ಲ ಸರಿ ಹೋಯ್ತಲ್ಲ, ಟೆನ್ಷನ್ ಮಾಡ್ಕೋಬೇಡ. ಹ್ಞೂ, ನನಗೆ ಗೊತ್ತಮ್ಮ ನೀನು ಯಾವತ್ತೂ ನನ್ನ ಖುಷಿ ಘಟ ಬರಲ್ಲ ಅಂತ. ನೀನೇನೇ ಮಾಡಿದ್ರು ಅದು ನನ್ನ ಒಳ್ಳೇದಕ್ಕೆ ಆಗಿರುತ್ತೆ ಅಂತ. ಆಮೇಲೆ ಕೀರ್ತಿ ಪರವಾಗಿ ನನ್ನ ಕಡೆಯಿಂದ ಒಂದು ಸಾರಿ ಅಮ್ಮ. ವಾರ ಲಕ್ಷ್ಮಿ ಮನೆಗೆ ಹೋಗಿ ನಿಶ್ಚಿತಾರ್ಥದ ಮಾತುಕತೆ ಮಾಡೋಣ. ಮತ್ತೆ ಈ ಹೆಂಗಸಿಗೆ ನಿಶ್ಚಿತಾರ್ಥದ ಭರವಸೆ ಕೊಟ್ಟಿಯಲ್ಲ? ನಾನು ಹಾಗೆ ನೀನೇ ಹೇಳ್ದಿಯಲ್ಲ, ನನ್ನ ಕೆಲಸ ಅಂದ್ರೆ ಹಾವು ಸಾಯಲ್ಲ, ಕೋಲು ಮುರಿಯಲ್ಲ. ನನ್ಗೇನ್ ಬೇಕೋ ನಾನು ಅದನ್ನೇ ಮಾಡೋದು. ಈ ಆಫೀಸ್ನಲ್ಲಿ ಮತ್ತಿನ್ಯಾರಮ್ಮ ನಿಂಗೆ ಇಷ್ಟು ಹತ್ರ ಬಂದು ನಿಂತ್ಕೊಳ್ಳೋದು? ನನ್ನ ಬಿಟ್ಟು ಸುತ್ತಮುತ್ತ ಸಿ ಸಿ ಟಿ ವಿ ಇದೆ, ನಿನ್ನ ಆಟ ಎಲ್ಲ ರೆಕಾರ್ಡ್ ಆದರೆ ಕಷ್ಟ. ರೆಕಾರ್ಡ್ ಆಗೋದಿರಲಿ, ನೀನು ಯಾಕೆ ಈ ಸಪ್ಪೆ ಕಾಫಿ ಕುಡಿತಿದ್ಯಾ? ನಾನು ಇದನ್ನೇ ಕುಡಿಯೋದು. ಆದರೆ ನಾನು ನಿನ್ನ ಕುಡಿಯೋಕೆ ಬಿಡಲ್ಲ, ಬಾ ನನ್ನ ಜೊತೆ. ತಾಂಡವ್, ನನಗೆ ಕೆಲಸ ಇದೆ. ಏನು ಕೆಲಸ? ಬಾ ಸುಮ್ಮನೆ ನನ್ನ ಜೊತೆ. ಪ್ಲೀಸ್ ತಾಂಡವ್. ಯಾಕೆ ಶ್ರೇಷ್ಠ ಹಿಂಗಾಡ್ತಿದ್ಯಾ? ನನ್ನ ಜೊತೆ ಬಾ, ನಿನಗೋಸ್ಕರ ಏನೋ ಇದೆ. ಏನ್ ಬಾಯ್ ಬಡ್ತಿ ಅಕ್ಕ ಕೀರ್ತಿ, ಎಷ್ಟು ಮಾತಾಡ್ತಾಳೆ ಗೊತ್ತಾ? ಅವಳು ನೇನಾದ್ರೂ ನನ್ನ ಮನೆ ಸೊಸೆ ಮಾಡ್ಕೊಂಡ್ರೆ ಅಷ್ಟೇ ನಮ್ಮ ಮನೆ ಉದ್ಧಾರ. ಅವಳ ಜೊತೆ ಬಾಯ್ ಮಾಡಿ ಗೆಲ್ಲಕ್ಕಾಗುತ್ತಾ? ಅದೇ ನಮ್ ಲಕ್ಷ್ಮಿ ನೋಡು, ನೀನ್ ಏನಾರು ಮಾಡು, ಎಷ್ಟಾರು ಅನ್ನು, ತಿಟ್ಟಿಕ್ ಪಿಟ್ಟಿಕ್ ಅನ್ನಲ್ಲ. ಪಾಪ ಅದಕ್ ಧೈರ್ಯನೇ ಇಲ್ಲ ಕಣೆ. ಸಾಧು ಅಂದ್ರೆ ಸಾಧು ಪ್ರಾಣಿ ಅದು. ನಂಗಂತವಳೆ ಬೇಕಕ್ಕ, ನಾನು ಹೇಳ್ದಂಗ್ ಕೇಳ್ಕೊಂಡಿರ್ಬೇಕು. ಈ ಕೀರ್ತಿ ಜೊತೆ ಅದ್ ಸಾಧ್ಯನೇ ಇಲ್ಲ. ನನ್ ಕಂಡ್ರೆ ಸ್ವಲ್ಪ ಭಯ ಭಕ್ತಿನೇ ಇಲ್ಲ ಅವಳಿಗೆ. ತೆಗೆದ್ ನಾನು ಬಾರಿಸ್ಬೇಕು ಅನಿಸ್ತು.
ಆದ್ರೆ ಸರಿಯಾಗಿ ಮಾಡಿ ಕಳಿಸಿದೀನಿ ಅಮ್ಮ ಮಗಳಿಗೆ. ಛೇ, ಯಾಕಪ್ಪ ಗಲಾಟೆ ಮಾಡಿದ್ವಿ ಅಂತ ಅವ್ರಿಗೆ ಒಂಥರ ಅನಿಸ್ಬೇಕು. ಆ ರೀತಿ ವಾಪಸ್ ಕೊಟ್ಟಿದ್ದೀನಿ, ಸರಿಯಾಗಿ ಮಾಡಿದೆ. ಅಂತೂ ಇವತ್ತೋ ನಾಳೆನೋ ಹುಡುಗಿನ ನೋಡೋ ಶಾಸ್ತ್ರ ಇತ್ತಲ್ಲ, ಅದನ್ನ ಮುಂದೂಡಕ್ಕೆ ನಿನ್ಗೊಂದ್ ನೆಪ ಸಿಕ್ತು. ಹ್ಮ್, ಸದ್ಯಕ್ಕೆ ಅವ್ರು ನನ್ ಮನೆ ಕಡೆ ತಲೆ ಹಾಕಲ್ಲ, ಹಾಗ ನೀರಿಳಿಸಿದೀನಿ. ಆದ್ರೂ ಕಾವೇರಿ, ಈ ನಿನ್ ಅಡ್ಡದಿಡ್ಡಿ ದಾರಿ ನಮಗ್ ಉಪಯೋಗಕ್ ಬರುತ್ತೆ ಅಂತ ನನಗಂತೂ ಅನ್ಸಲ್ಲ ಕಣೆ. ನೋಡು, ನೇರವಾಗಿ ವೈಷ್ಣವ್ ಹತ್ರ ಮಾತಾಡು ಪುಟ. ಈ ಸಂಬಂಧ ಆಗ ಬರ್ತಿಲ್ಲ. ಏನೋ ಜೋರ್ ಮಾಡ್ತೀಯಾ? ನಾನು ಇಷ್ಟೆಲ್ಲ ಕಷ್ಟಪಟ್ಟು ಪ್ರಪೋಸ್ ಮಾಡಿದ್ರೆ ನನ್ಗೆ ಇಲ್ಲ ಅಂತಾಳೆ. ನನ್ನಲ್ಲೇನ್ ಕಮ್ಮಿ? ನನ್ನೇ ರಿಜೆಕ್ಟ್ ಮಾಡಿದಾಳೆ, ಎಷ್ಟು ಚರ್ಬಿ ಇರ್ಬೇಕು ಅವಳಿಗೆ. ಓ, ಇವ್ರು ನಿನ್ನ ಇವಾಗ ಬೇಡ ಅಂದ್ರು ರಿಜೆಕ್ಟ್ ಮಾಡಿದ್ರು ಅಂತ ನಾನು ನಿನಗೆ ಉರಿತಿರೋದು? ಆಯ್ತು, ಇವ್ರು ನಿನ್ನ ಯಾಕೆ ಒಪ್ಕೋಬೇಕಿತ್ತು ಹೇಳು. ಏನೋ ಹಿಂಗ್ ಕೇಳ್ತೀಯ? ನನ್ಗೇನೋ ಕಮ್ಮಿ? ನನಗ್ ಗೊತ್ತಿಲ್ಲಪ್ಪ, ಹೇಳಿದ್ರೆ ಗೊತ್ತಾಗತ್ತೆ ಏನ್ ಹೆಚ್ಚು ಏನ್ ಕಮ್ಮಿ ಅಂತ. ಏನು ಕಿಂಡಲ್ಲ, ಏಯ್, ನನ್ನ ಬ್ಯಾಕ್ ಗ್ರೌಂಡ್ ಗೊತ್ತಾ? ಕೋಟ್ಯಾಧಿಪತಿ, ಕೋಟಿ ಕೋಟಿ ಇದೆ ನನ್ನ ಹತ್ರ. ಓ, ಕೋಟಿ ಇದೆಯಾ? ನಿನ್ನ ಹತ್ರನೋ ಇಲ್ಲ ನಿಮ್ಮಪ್ಪ ಮಾಡಿರೋದ? ಸಾರಿ, ನಿಮ್ ತಾತ ನಿಮ್ ಮುತ್ತಾತ ಮಾಡಿದ್ದ ಆಸ್ತಿ ಅದು, ಅದ್ರಲ್ಲಿ ನಿಂದೇನೋ ಇದೆ? ಯಾರ್ ಮಾಡಿದ್ರೆ ಏನು? ಹಿರಿ ಮಗ ನಾನು, ಎಲ್ಲ ಆಸ್ತಿ ನಂದೇ. ನೀನು ಮನೆ ಹಿರಿ ಮಗನಾ? ಏನು ಪರವಾಗಿಲ್ಲ, ನಮ್ಮನೆ ಹುಡುಗಿ ಕಷ್ಟ ಆದ್ರೆ ಜೊತೆಲಿ ಬರೋದು ಅದು ತೊಂದ್ರೆ ಅಲ್ಲ, ಜವಾಬ್ದಾರಿ. ಬನ್ನಿ, ಕಾರಲ್ಲಿ ಕೂತ್ಕೊಳ್ಳಿ. ಇಲ್ಲ, ನಾನ್ ಬರಲ್ಲ. ಅರೆ, ನಾನೇ ನಿಮ್ಮನ್ನ ಹೊತ್ಕೊಂಡು ಹೋಗಲ್ಲ ರೀ, ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಷ್ಟೇ, ಬನ್ನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇವಾಗ ನೀವು ಕಾರ್ ಹತ್ತಲಿಲ್ಲ ಅಂದ್ರೆ ನಾನೇ ಅದಕ್ಕೆ ಕಾಲ್ ಮಾಡಿ ಇಲ್ಲಿ ಏನೇ ನಡೀತು ಎಲ್ಲ ಹೇಳ್ತೀನಿ, ಆಮೇಲೆ ಅವರೇ ಓಡ್ಕೊಂಡ್ ಬರ್ತಾರೆ. ಅಯ್ಯೋ, ಬೇಡ ಬೇಡ. ವಾವ್, ವಾವ್, ಗ್ರೇಟ್ ಶ್ರೇಷ್ಠ, ಜ್ಞಾನೋದಯ ಆಗ್ಬಿಡಿದೆ. ಈ ವಿಷಯ ಗೊತ್ತಾಗೋದಕ್ಕೆ ಇಷ್ಟು ದಿವಸ ಬೇಕಾಗಿತ್ತ? ಸರ್ಕಾಸಮ್ ಬೇಡ ತಾಂಡವ್, ನಾನು ಮೊದ್ಲೇ ಉರಿತಿದ್ದೀನಿ, ಸುಮ್ನೆ ಇದ್ರೆ ಸರಿ. ಸರ್ಕಾಸಮ್ಮ, ಇದು ನಿನಗೆ ಹಾಗೆ ಕಾಣಿಸ್ತಿದ್ಯಾ? ಈಗ ಗೊತ್ತಾಯ್ತು ನನಗೆ ನಿನ್ನ ಯಾವ ದೃಷ್ಟಿಲಿ ನೋಡ್ತಿದ್ಯಾ ಅಂತ. ನನಗೂ ನಾನ್ ನಿನ್ ಲೈಫ್ ಅಲ್ಲಿ ಏನು ಅಂತ ನಿನ್ನೆ ಫಂಕ್ಷನ್ ಅಲ್ಲಿ ಚೆನ್ನಾಗಿ ಅರ್ಥ ಆಯ್ತು. ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ, ಇವತ್ತು ಬೆಳಿಗ್ಗೆ ಬಂದು ನಿನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆನ್ನೆ ಆಗಿದ್ದೆಲ್ಲ ನೋವು ಮರೆಸಿ ನಿನ್ ಮುಖದಲ್ಲಿ ಒಂದು ಸ್ಮೈಲ್ ಬರ್ಸ್ಬೇಕು ಅಂತ ಎಷ್ಟೆಲ್ಲ ಆಸೆ ಪಟ್ಟಿದ್ದೆ. ಅದಕ್ಕೋಸ್ಕರ ಈ ಕಾಫಿ, ಈ ಪ್ರೀತಿ, ಈ ಗಿಫ್ಟ್ ತಂದಿದ್ದೆ. ತಂಡ, ಇದೆಲ್ಲ ಏನು? ಯಾವಾಗ ತಂದಿದ್ದು? ಯಾವಾಗ್ಲೋ ತಂದಿದ್ದು ಬಿಡು. ನಾನ್ ನಿನ್ ಜೊತೆ ಇರೋದು ಪ್ರೀತಿಗೋಸ್ಕರ ಶ್ರೇಷ್ಠ, ಇನ್ ಯಾವ್ದಕ್ಕೂ ಅಲ್ಲ. ಅದು ನಿನಗ್ ಅರ್ಥ ಆಗಿಲ್ಲ ಅಂದ್ರೆ ನನ್ ಬಗ್ಗೆ ಹೀಗ್ ತಿಳ್ಕೊಂಡಿದ್ಯಾ ಅಂದ್ರೆ ಐ'ಮ್ ಸಾರಿ, ಐ'ಮ್ ರಿಯಲಿ ಸಾರಿ. ತಾಂಡವ್, ತಾಂಡವ್ ನೋಡಿಲ್ಲಿ, ನೋಡು ಶ್ರೇಷ್ಠ, ನಾನು ಹೇಳೋದು ಹೇಳಿದ್ದೀನಿ.